ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅವರ್ ಪ್ರಸಾದ್ ಸ್ನೇಹಿತರೆ ನಮ್ಮ ಜರ್ನಲಿಸಮ್ ಆನ್ಲೈನ್ ಕೋರ್ಸ್ ತಯಾರಾಗಿದೆ ಡಿಸ್ಕ್ರಿಪ್ಷನ್ನಲ್ಲಿ ಟಾಪ್ ಲಿಂಕ್ ಲಿಂಕನ್ನು ಕೊಟ್ಟಿರ್ತೀವಿ ಆಸಕ್ತಿ ಇರೋರು ಡಿಗ್ರಿ ಮಾಡಬೇಕು ಅಂತ ಇರೋರು ಯಾವುದಾದ್ರೂ ಕೂಡ ಅಥವಾ ಯಾವ್ದಾದ್ರು ಡಿಗ್ರಿಯನ್ನು ಮಾಡ್ತಿರೋದು ಯಾವ್ದಾದ್ರು ಡಿಗ್ರಿ ಆಗಿರೋರು ಇವರೆಲ್ಲರಿಗೂ ಕೂಡ ಇದರಿಂದ ಯೂಸ್ ಆಗ್ಬೋದು ಲಿಂಕ್ ಲಿಂಕನ್ನು ಕೊಟ್ಟಿದ್ದೀವಿ ಈ ಆನ್ಲೈನ್ ಕೋರ್ಸ್ನಲ್ಲಿ ಆಸಕ್ತಿ ಇದ್ದರೆ ಕ್ಲಿಕ್ ಮಾಡೋ ಮೂಲಕ ನೀವು ಅದನ್ನು ಚೆಕ್ ಮಾಡ್ಬೋದು ಎಲ್ಲ ಮಾಹಿತಿ ನಿಮಗೆ ವೆಬ್ಸೈಟ್ನಲ್ಲಿ ಸಿಗುತ್ತೆ ಹಾಗೆ ಆ ಟಾಪ್ ಕಾಮೆಂಟ್ ನಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಪೂರ್ತಿ ಮಾಹಿತಿಯನ್ನ ಕೊಟ್ಟಿದೀವಿ ಓದಿ ಮಾಹಿತಿಯನ್ನ ಪಡ್ಕೋಬಹುದು ಈ ವರದಿ ನನಗಾಗಿ ನಿಮಗಾಗಿ ನಮ್ಮೆಲ್ಲರಿಗಾಗಿ ಪ್ರತಿಯೊಬ್ಬರಿಗಾಗಿ ಯಾಕಂದ್ರೆ ದಿನದ ಹೆಚ್ಚು ಟೈಮ್ ಮೊಬೈಲ್ ನಲ್ಲಿ ನೀವು ಕಳಿತೀರಾ ಮೊಬೈಲ್ ಸ್ವಲ್ಪ ಕಾಲ ಕೂಡ ಬಿಟ್ಟಿರೋಕ್ ನಿಮ್ಗೆ ಆಗಲ್ಲ ಅಂತ ನಿಮ್ಗೆ ಅನ್ಸುತ್ತಾ ಹಾಗಿದ್ರೆ ಈ ವಿಡಿಯೋ ಪರ್ಸ್ನಲ್ ಆಗಿ ನಿಮ್ಗೂ ಕೂಡ ಈ ವರದಿಯಲ್ಲಿ ಮನುಷ್ಯ ಹೇಗೆ ಮೊಬೈಲ್ಗೆ ಅಡಿಕ್ಟ್ ಆಗ್ತಾನೆ ನಾವು ಮೊಬೈಲ್ ಫೋನ್ಗೆ ಅಡಿಕ್ಟ್ ಅಡಿಕ್ಟ್ ಆಗಿದ್ದೀವಿ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅದರಿಂದ ಉಂಟಾಗುವ ಕೆಟ್ಟ ಪರಿಣಾಮಗಳೇನು ಈ ಸ್ಮಾರ್ಟ್ಫೋನ್ ಅಡಿಕ್ಷನ್ ನಿಂದ ಬರೋದು ಹೇಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆಯುವ ಪ್ರಯತ್ನವನ್ನ ಈ ವರದಿಯಲ್ಲಿ ಮಾಡ್ತಾ ಹೋಗೋಣ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಮೊಬೈಲ್ ಅಡಿಕ್ಷನ್ ಎಂದರೇನು ಇತ್ತೀಚೆಗೆ ಪ್ರತಿಯೊಬ್ಬರ ಜೀವನ ಶೈಲಿಯಲ್ಲಿ ಲೈಫ್ ಸ್ಟೈಲ್ನಲ್ಲಿ ಮೊಬೈಲ್ ತುಂಬಾ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾ ಇದೆ ಅಷ್ಟೇ ಆಗಿದ್ರೆ ಓಕೆ ಇತ್ತು ಆದ್ರೆ ಮೊಬೈಲ್ ಮೇಲೆ ಹಿಡಿತ ಸಾಧಿಸಬೇಕಾಗಿದ್ದ ನಾವೇ ಅದರ ದಾಸರಾಗ್ತಿರೋದು ದುರಂತದ ವಿಚಾರ ದಿನದ ಬಿಡುವಿನ ಸಮಯವನ್ನ ಕುಟುಂಬದವರೊಂದಿಗೆ ಕಳಿಬೇಕಾದ ಮನುಷ್ಯರು ಮೊಬೈಲ್ನೊಂದಿಗೆ ಕಾಲ ಕಳೀತಾ ಇದ್ದಾರೆ ನಮ್ಮ ಜೀವನದ ಒಂದು ಚಿಕ್ಕ ಭಾಗವಾಗಬೇಕಾಗಿದ್ದ ಮೊಬೈಲ್ ಅದು ಇಲ್ಲ ಅಂದ್ರೆ ಜೀವನವೇ ಇಲ್ವೇನೋ ಅನ್ನೋ ರೀತಿ ಆಗ ಹೋಗಿದೆ ನಮಗೆ ಗೊತ್ತಿಲ್ಲದ ಹಾಗೆ ಈ ಅಂಗೈ ಅಗಲದ ಸಾಧನ ಮನುಷ್ಯನ ದೈಹಿಕ ಆರೋಗ್ಯ ಮಾತ್ರ ಅಲ್ಲದೆ ಮನಸ್ಸಿನ ಮೇಲೂ ಕೂಡ ಗಂಭೀರ ಪರಿಣಾಮವನ್ನ ಬೀರ್ತಾ ಇದೆ ಜನ ತಮ್ಮ ಅಮೂಲ್ಯವಾದ ಸಮಯವನ್ನ ಹೆಚ್ಚೆಚ್ಚು ಸೋಷಿಯಲ್ ಮೀಡಿಯಾ ಹಾಗೂ ಮೊಬೈಲ್ ಗೇಮ್ ಗಳಲ್ಲಿ ಕಳೀತಾ ಇದ್ದಾರೆ ವೇಸ್ಟ್ ಮಾಡ್ತಾ ಇದ್ದಾರೆ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಚಿಕ್ಕ ಮಕ್ಕಳಿಂದ ಹಿಡಿದು ಅಜ್ಜ ಅಜ್ಜಿ ಮೊಬೈಲ್ ಫೋನ್ಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಕೈ ಎತ್ತಕ್ಕಾಗದಿರಷ್ಟು ಕೈ ನೋವಿದ್ರು ಕೂಡ ಅಜ್ಜ ಅಜ್ಜಿಗೆ ಮೊಬೈಲ್ ಫೋನ್ ಇಟ್ಕೊಂಡಿಲ್ಲ ನಿದ್ರ ಬರಲ್ಲ ಈ ರೀತಿ ಮೊಬೈಲ್ ನಲ್ಲೇ ದಿನವೆಲ್ಲ ಮುಳುಗೋದಕ್ಕೆ ಮೊಬೈಲ್ ಅಡಿಕ್ಷನ್ ಅಂತಾರೆ ವೈಜ್ಞಾನಿಕವಾಗಿ ಮೊಬೈಲ್ ಅಡಿಕ್ಷನ್ ಗೆ ನೋಮೋಫೋಬಿಯಾ ಅನ್ನೋ ಹೆಸರಿದೆ ಮೊಬೈಲ್ ಅಡಿಕ್ಷನ್ ಲಕ್ಷಣಗಳು ಮೊಬೈಲನ್ನು ಹೆಲ್ದಿ ರೀತಿಯಲ್ಲಿ ಬಳಸೋಕೆ ಹಾಗೂ ಅತಿಯಾಗಿ ಬಳಸೋದ್ರ ನಡುವೆ ಒಂದು ಚಿಕ್ಕ ಲೈನ್ ಇದೆ ಸೊ ನಾವು ಫೋನ್ ಅಡಿಕ್ಷನ್ ಅಥವಾ ಸ್ಮಾರ್ಟ್ಫೋನ್ ಅಡಿಕ್ಷನ್ ಲಕ್ಷಣಗಳೇನು ಅಂತ ಹೇಳ್ತೀವಿ ಒಂದು ವೇಳೆ ನೀವು ಕೂಡ ಇದರಲ್ಲಿ ಯಾವ್ದಾದ್ರು ಲಕ್ಷಣವನ್ನ ಹೊಂದಿದ್ರೆ ನಿಮ್ಮ ಮೊಬೈಲ್ಗೆ ನೀವು ಅಡಿಕ್ಟ್ ಆಗಿದ್ದೀರಿ ಅಂತ ಅರ್ಥ ಮೊದಲನೇದು ನಾನೇ ಜಾಸ್ತಿ ಮೊಬೈಲ್ ಯೂಸೇ ಮಾಡಲ್ಲಪ್ಪ ಅಂತ ಸುಳ್ಳು ಹೇಳೋದು ಆಕ್ಚುಲಿ ಅವ್ರು ಮೊಬೈಲ್ ಯೂಸ್ ಮಾಡ್ತಿರಲ್ಲ ಮೊಬೈಲ್ ಅವ್ರನ್ನ ಯೂಸ್ ಮಾಡ್ತಿರುತ್ತೆ ಯಾಕಂದ್ರೆ ನಾನು ಯೂಸ್ ಮಾಡಲ್ಲ ಅಂತ ಹೇಳೋರು ಜಾಸ್ತಿ ಬಳಸ್ತಾ ಇರ್ತಾರೆ ಈ ರೀತಿ ಹೇಳೋರು ಫೋನ್ ನಲ್ಲಿ ಸ್ಕ್ರೀನ್ ಟೈಮ್ ಚೆಕ್ ಮಾಡಬೇಕು ನಾಲ್ಕು ಗಂಟೆಗಿಂತ ಜಾಸ್ತಿ ಸ್ಕ್ರೀನ್ ಟೈಮ್ ಯಾರದಾದ್ರೂ ಅವರೇಜ್ ಇತ್ತು ಡೈಲಿ ಆವರೇಜ್ ಇತ್ತು ಅಂತ ಹೇಳಿದ್ರೆ ಅವರು ಪೂರ್ಣ ಪ್ರಮಾಣದ ಮೊಬೈಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಥವಾ ಆಗೋ ದಾರಿಯಲ್ಲಿದ್ದಾರೆ ಅಂತ ಅರ್ಥ ನಿಮ್ಮ ಮೊಬೈಲ್ ಬಳಕೆಯಿಂದ ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಸ್ನೇಹಿತರು ಕಳವಳ ವ್ಯಕ್ತಪಡಿಸ್ತಿರ್ತಾರೆ ಅಂದ್ರೆ ಏನೋ ಮೂರ್ ಹೊತ್ತು ಮೊಬೈಲ್ ನಲ್ಲೇ ಇರ್ತೀಯ ನೀನು ಮೊಬೈಲ್ ನೋಡಿದ್ಬಿಟ್ರೆ ಬಿಟ್ರೆ ಬೇರೆ ನಿನ್ನ ಜೀವನದಲ್ಲಿ ಕೆಲಸನೇ ಇಲ್ವಾ ಮನುಷ್ಯರು ಯಾರು ಕಾಣಲ್ವಾ ನಿಂಗೆ ಯಾವಾಗ ನೋಡಿದ್ರು ಮೊಬೈಲ್ ಮುಳುಗಿರ್ತಾನೆ ಮೊಬೈಲ್ ಬಿಟ್ಟು ಹೊರಗೊಂದು ಜಗತ್ತಿದೆ ಅಂತ ಹೇಳಿ ಗೊತ್ತೇ ಇರಲ್ಲ ಅಂತೆಲ್ಲ ಬೈತಾ ಇರ್ತಾರೆ ನಿಮ್ಮ ಪಕ್ಕದಲ್ಲಿ ಸಣ್ಣ ಮಗು ಅಪ್ಪ ಅಪ್ಪ ಅಂತ ಕರೆದ್ರೂ ಕೂಡ ನೀವು ಮೊಬೈಲ್ನಲ್ಲಿ ನಲ್ಲಿ ಬಿಸಿ ಇರ್ತೀರ ಅಂತ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಮೊಬೈಲ್ಗೆ ಡೆಫಿನೆಟ್ ಆಗಿ ಅಡಿಕ್ಟ್ ಆಗಿದ್ದೀರಾ ಅಂತ ಅರ್ಥ ಮನೆ ಕೆಲಸ ಸೇರಿದಂತೆ ಯಾವುದೇ ಕೆಲಸಗಳಲ್ಲಿ ಆಸಕ್ತಿ ತೋರದೇ ಇರೋದು ಕೂಡ ಮೊಬೈಲ್ ಅಡಿಕ್ಷನ್ ನ ಒಂದು ಲಕ್ಷಣ ಫೋನ್ ಬಳಕೆಯಿಂದ ನಿಮಗೇನಾದರೂ ಅಪಘಾತಗಳು ಗಾಯಗಳಾಗಿದ್ರೆ ನೀವು ಅಡಿಕ್ಟ್ ಆಗಿದ್ದೀರಿ ಅಂತ ಅರ್ಥ ಅಂದ್ರೆ ರೋಡ್ ನಲ್ಲಿ ಮೊಬೈಲ್ ನೋಡಿಕೊಂಡೇ ಕೆಲ ಜನ ಹೋಗ್ತಿರ್ತಾರೆ ಅಂತ ಟೈಮ್ ನಲ್ಲಿ ಜಗತ್ತೇ ಮರೆತು ಯಾರಾದರೂ ಹಿಂಭಾಗದಿಂದ ಬಂದು ಅಪ್ಪಳಿಸಿದ್ರು ಕೂಡ ಕೂಡ ಗುದ್ದಿದ್ರು ಆಮೇಲೆ ಗುದ್ದಿದ್ರಲ್ಲ ಮೊಬೈಲ್ ನೋಡ್ತಿದ್ದಲ್ಲ ಅಂತ ಗೊತ್ತಾಗುತ್ತೆ ಅಂದ್ರೆ ಸ್ಮಾರ್ಟ್ ಫೋನ್ ಅಡಿಕ್ಷನ್ ನ ಲಕ್ಷಣ ಜೊತೆಗೆ ನೀವು ನಿಮ್ಮನ್ನ ಎಲ್ಲರಿಂದ ದೂರ ಮಾಡಿಕೊಂಡು ಒಬ್ರೇ ಇದ್ದರೆ ನಿಮ್ಮ ಲೈಫ್ ಅಲ್ಲಿ ಮೊಬೈಲ್ ಬಳಕೆ ಅಗತ್ಯಕ್ಕಿಂತ ಹೆಚ್ಚಿದೆ ಅಂತ ಅರ್ಥ ಮನೆಯಲ್ಲಿ ಜನ ಇದ್ರು ಅವ್ರ ಜೊತೆ ಬೆರಿದೆ ನಿಮ್ಮಷ್ಟಕ್ಕೆ ನೀವು ರೂಮ್ ನಲ್ಲಿ ಮೊಬೈಲ್ ನೋಡ್ತಾ ಮೊಬೈಲ್ ನಲ್ಲಿ ನೀವು ಲಾಕ್ ಆಗಿರ್ತೀರಿ ಅಂದ್ರೆ ಸಂಬಂಧಿಕರಿಂದ ಕುಟುಂಬದವರಿಂದ ಆಪ್ತರಿಂದ ದೂರವಾಗಿ ಒಂಟಿತನಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಏನೋ ಫೋನ್ ಬಳಸುವಾಗ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ತುಂಬಾ ಜನಕ್ಕೆ ಸಿಕ್ಕ ಹೊಟ್ಟೆ ಕೋಪ ಬರುತ್ತೆ ಈ ನಾಯಿಗಳು ಊಟ ಮಾಡಬೇಕಾದ್ರೆ ಅವುಗಳ ಸುದ್ದಿಗೆ ಹೋದರೆ ಕಚ್ಚಕ್ಕೆ ಬರ್ತಾವಲ್ಲ ಸಿಟ್ಟಲ್ಲಿ ಕೆಲವರಿಗೆ ಫೋನ್ ಯೂಸ್ ಮಾಡಬೇಕಾದ್ರೆ ಮಾತಾಡಿಸಿದ್ರೆ ಅಷ್ಟೇ ಸಿಟ್ಟು ಬರುತ್ತೆ ಅದು ಕೂಡ ಸ್ಮಾರ್ಟ್ಫೋನ್ ಅಡಿಕ್ಷನ್ನ ಇನ್ನೊಂದು ಪ್ರಮುಖ ಲಕ್ಷಣ ಮಲಗಿದಾಗಲೂ ಪದೇ ಪದೇ ಇದ್ದು ಫೋನ್ ಚೆಕ್ ಮಾಡೋದಿರುತ್ತೆ ಕೆಲವರು ಮಲಗಿರ್ತಾರೆ ನಿದ್ರೆ ಮಾಡೋಣ ಅಂತ ಹೋಗಿರ್ತಾರೆ ಮತ್ತವರಿಗೆ ಆ ಆ್ಯಪಲ್ಲಿ ಇದು ಬಂದಿರ್ಬೋದಾ ಈ ಆ್ಯಪಲ್ಲಿ ಇದು ಬಂದಿರ್ಬೋದಾ ಇವ್ರು ಮೆಸೇಜ್ ಮಾಡಿರ್ಬೋದಾ ಅಥವಾ ನಾನು ಹಾಕಿದ್ನಲ್ಲ ಒಂದು ಪೋಸ್ಟ್ ಹಾಕಿದಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕಿದ್ನಲ್ಲ ಅದಕ್ಕೆ ಯಾರು ರಿಪ್ಲೈ ಮಾಡಿರ್ಬೋದು ಏನು ಹೇಳಿರ್ಬೋದು ಅಂಥೇಳಿ ಮಲಗ್ದವ್ರು ಮತ್ತೆ ಮತ್ತೆ ಇದು ಫೋನ್ ಚೆಕ್ ಮಾಡೋ ಅಭ್ಯಾಸವನ್ನು ಬೆಳೆಸ್ಕೊಂಡಿರ್ತಾರೆ ಕೆಲವರು ಅದಕ್ಕೇನು ಹೇಳಬೇಕು ಹೇಳಿ ಏನು ಊಟ ಮಾಡೋ ಟೈಮ್ನಲ್ಲೂ ಕೂಡ ಕೈಯಲ್ಲಿ ಮೊಬೈಲ್ ಇಲ್ಲ ಅಂದರೆ ಊಟನೇ ಹೋಗೋದಿಲ್ಲ ಒಂದು ಕೈಯಲ್ಲಿ ಮೊಬೈಲ್ ಸ್ಕ್ರೋಲ್ ಆಗ್ತಿರುತ್ತೆ ಇನ್ನೊಂದು ಕೈಯಲ್ಲಿ ನಿಮ್ಮ ಬೆರಳುಗಳು ಆಹಾರವನ್ನು ಸ್ಕ್ರೋಲ್ ಮಾಡ್ತಾ ಇರ್ತವೆ ರಾತ್ರಿ ನಿದ್ರೆ ಬರಬೇಕಂದ್ರೂ ಮೊಬೈಲ್ ನೋಡಬೇಕು ಕೆಲವರಂತೂ ಮೊಬೈಲ್ ನೋಡ್ತಾ ನೋಡ್ತಾನೆ ನಿದ್ರೆ ಜಾರಿಡ್ತಾರೆ ಮುಸುಟಿ ಮೇಲೆ ಬಿದ್ದು ತುಟಿಯಲ್ಲ ಹೋಗಿರುತ್ತೆ ಫೋನ್ ಬಿದ್ದು ಲಾಸ್ಟಿಕ್ ಕೈಯಿಂದ ಜಾರಿ ಬಿದ್ದು ಆ ಮಟ್ಟಿಗೆ ಮೊಬೈಲ್ಗೆ ದಾಸರಾಗಿರ್ತಾರೆ ಇನ್ನು ಕೆಲವರಿಗೆ ಬಾತ್ರೂಮಿಗೆ ಹೋಗಬೇಕಾದರೂ ಕೂಡ ಮೊಬೈಲ್ ಬೇಕೇ ಬೇಕು ಅಲ್ಲೂ ಏನಾದರೂ ಹಾಕಿಟ್ಕೊಂಡೇ ಅವರಿಗೆ ಸ್ನಾನ ಮಾಡಬೇಕು ಅಪ್ಪಿತಪ್ಪ ಫೋನ್ ಬಿಟ್ಟು ಎಲ್ಲಿಗಾದ್ರೂ ಬಾತ್ರೂಮ್ಗೋ ಅಥವಾ ಊಟಕ್ಕೋ ಅಥವಾ ಪೂಜೆಗೋ ಅಥವಾ ಇನ್ ಕೆಲಸಕ್ಕೆ ಫೋನ್ ಬಿಟ್ಟು ಹೋಗಬೇಕು ಅಂತ ಹೇಳಿದ್ರೆ ಜನ್ಮ ಜನ್ಮದ ಪ್ರೇಯಸಿಯನ್ನೇ ಬಿಟ್ಟು ಹೋಗೋ ರೀತಿಯಲ್ಲಿ ವಿರಹ ಗೀತೆಯನ್ನ ಹಾಡ್ತಾ ದೂರ ಆದಿಯಾ ಬಿಟ್ಟು ಹೋದ್ಯಾ ಅಂತ ಫೋನ್ ಕಡೆ ನೋಡ್ತಾ ಲುಕ್ ಕೊಡ್ಕೊಂಡು ದೂರ ಆಗ್ತಾ ಇರ್ತಾರೆ ಮತ್ತು ಯಾವಾಗ ಒಂದು ನಿನ್ನ ಜೊತೆ ಸೇರ್ತೀನೋ ಅನ್ನೋ ರೀತಿಯಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರ್ತಾರೆ ಇದು ಕೂಡ ಸ್ಮಾರ್ಟ್ಫೋನ್ ಅಡಿಕ್ಷನ್ನ ದೊಡ್ಡ ಲಕ್ಷಣವೇ ಮೊಬೈಲ್ ಅಡಿಕ್ಷನ್ನ ಪರಿಣಾಮಗಳು ಸ್ಮಾರ್ಟ್ಫೋನ್ ವ್ಯಸನದಿಂದಾಗಿ ವ್ಯಕ್ತಿಗಳಲ್ಲಿ ದೃಷ್ಟಿ ದುರ್ಬಲ ಆಗುತ್ತೆ ಅತಿ ಹೆಚ್ಚು ಸ್ಕ್ರೀನ್ ಬಳಕೆಯಿಂದ ಕಣ್ಣುಗಳಿಗೆ ಸ್ಟ್ರೈನ್ ಆಗುತ್ತೆ ಅದರಿಂದ ನೋವು ಕಿರಿಕಿರಿ ಉಂಟಾಗುತ್ತೆ ಹೀಗಾಗಿ ಸ್ಕ್ರೀನ್ ಯೂಸ್ ಮಾಡಲೇಬೇಕು ಸ್ವಲ್ಪ ಜಾಸ್ತಿ ಅಂತಿದ್ರೂ ಕೂಡ ದಯವಿಟ್ಟು ಆ ಬ್ಲೂ ಲೈಟ್ ಫಿಲ್ಟರನ್ನು ಫಸ್ಟ್ ಆನ್ ಮಾಡಿ ಇತ್ತೀಚೆಗೆ ಎಲ್ಲ ಫೋನಲ್ಲೂ ಕೂಡ ಬಂದಿರುತ್ತೆ ಬೇರೆ ಬೇರೆ ಫೋನಲ್ಲಿ ಬೇರೆ ಬೇರೆ ಕಡೆ ಇರುತ್ತೆ ಸಾಮಾನ್ಯವಾಗಿ ಡಿಸ್ಪ್ಲೇ ಸೆಕ್ಷನಲ್ಲೇ ಇರುತ್ತೆ ಅದನ್ನು ಕೂಡ ಅಷ್ಟೇ ಆಟೋ ಬ್ರೈಟ್ನೆಸ್ ಇಟ್ಕೊಳ್ಳಿ ಬ್ರೈಟ್ನೆಸ್ ಅದು ನಿಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ತಕ್ಕಂತೆ ಹೆಚ್ಚು ಕಮ್ಮಿ ಆಗುತ್ತೆ ಅದು ಒಳ್ಳೆಯದದು ಜೊತೆಗೆ ಈ ಬ್ಲೂ ಲೈಟ್ ಫಿಲ್ಟರ್ ಅಥವಾ ನೈಟ್ ಮೋಡ್ ಅಲ್ಲಿ ಆಪ್ಷನ್ ಬರುತ್ತೆ ಸ್ವಲ್ಪ ವಾರ್ಮರ್ ಟೋನ್ ಮಾಡುತ್ತೆ ಸ್ಕ್ರೀನ್ ಕಣ್ಣಿಗೆ ಅಷ್ಟು ಅಫೆಕ್ಟ್ ಆಗಲ್ಲ ಓಕೆ ಜಾಸ್ತಿ ಐಡಿಯಾಸ್ ಎಲ್ಲ ಕೊಡಲ್ಲ ನಿಮಗೆ ಅಫೆಕ್ಟ್ ಮಾಡ್ಕೊಳ್ದೇನೆ ಜಾಸ್ತಿ ಯೂಸ್ ಮಾಡೋದು ಹೇಗೆ ಅಂತ ಹೇಳಿ ಸ್ಟೋರಿಯ ಉದ್ದೇಶವೇ ಹಾಳಾಗುತ್ತೆ ಈಗ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ನಾವು ಏನೆಲ್ಲ ದುಷ್ಪರಿಣಾಮಗಳಾಗುತ್ತೆ ಅಂತ ತಲೆನೋವು ಸರಿಯಾದ ನಿದ್ರೆ ಬರದೇ ಇರೋದು ನಿದ್ರೆ ಟೈಮ್ ನಲ್ಲಿ ಬದಲಾವಣೆ ಆಗೋದು ಇವೆಲ್ಲವೂ ಕೂಡ ಹಲವಾರು ರೋಗಗಳಿಗೂ ಕಾರಣ ಆಗಬಹುದು ಮೊಬೈಲ್ ಫೋನ್ ಅಡಿಕ್ಷನ್ ಇಂದ ಈ ತರ ದುಷ್ಪರಿಣಾಮ ಆಗುತ್ತೆ ಇನ್ನು ಅತಿ ಹೆಚ್ಚು ಮೊಬೈಲ್ ಬಳಕೆಯಿಂದ ಖಿನ್ನತೆಗೆ ಒಳಗಾಗೋ ಸಾಧ್ಯತೆ ಕೂಡ ಇರುತ್ತೆ ಅಲ್ಲದೆ ಇದರಿಂದ ಮಾನಸಿಕ ಹತೋಟಿ ಕಳ್ಕೊಂಡು ಎಕ್ಸ್ಟ್ರೀಮ್ ಸ್ಟೆಪ್ಸ್ ಅನ್ನು ತೆಗೆದುಕೊಳ್ಳುವಂತ ಕೆಲವೊಂದು ಹಂತಕ್ಕೂ ಕೂಡ ಕೆಲವರು ಹೋಗ್ತಾರೆ ವೈಯಕ್ತಿಕ ಜೀವನದಲ್ಲಿ ಹಾಗೂ ಅವರ ಜೀವದ ವಿಚಾರದಲ್ಲೂ ಕೂಡ ಏನು ಸಾಮಾಜಿಕ ಜೀವನದಿಂದ ದೂರವಾಗಿ ಒಬ್ಬಂಟಿತನ ಕೂಡ ಶುರುವಾಗಬಹುದು ತುಂಬಾ ಜನಕ್ಕೆ ಈ ರೀತಿಯ ಮೊಬೈಲೇ ನನ್ನ ಜೀವ ಅಂತ ಅನ್ಕೊಳ್ಳೋಕೆ ಶುರು ಮಾಡಿದ್ರೆ ಏನು ಮೊಬೈಲ್ ಮೇಲಿನ ಕಾನ್ಸಂಟ್ರೇಷನ್ ನಮ್ಮ ಕರಿಯರ್ ಮೇಲೆ ತುಂಬಾ ದೊಡ್ಡ ಹೊಡೆತವನ್ನ ಕೊಡೋಕೆ ಶುರು ಮಾಡುತ್ತೆ ಇದರಿಂದ ಆರ್ಥಿಕ ಪರಿಸ್ಥಿತಿ ಅಲ್ಲದೆ ಕೆಲ ಸಂಬಂಧಗಳು ಕೂಡ ಹಾಳಾಗಿ ಹೋಗಬಹುದು ನೀವು ಮೊಬೈಲ್ ನಿಮ್ಮ ಜೀವ ಅಂದ್ಕೊಂಡು ಅದ್ರ ಮೇಲೆ ಜಾಸ್ತಿ ನೀವು ಪ್ರೀತಿ ತೋರಿಸಿದ್ರೆ ನಿಮಗೆ ಪ್ರೀತಿ ತೋರಿಸಿದ್ದ ಮನುಷ್ಯರು ನಿಮ್ಮ ಜೀವ ಅಂದ್ಕೊಂಡಿದ್ದ ಮನುಷ್ಯರು ನಿಮ್ಮಿಂದ ದೂರ ಆಗ್ಬೋದು ಮೊಬೈಲ್ ಫೋನ್ನ ಅತಿಯಾದ ಬಳಕೆಯಿಂದ ಮೆದುಳಿನಲ್ಲಿರೋ ಗ್ರೇ ಮ್ಯಾಟರ್ ಚೇಂಜ್ ಆಗ್ತಾ ಹೋಗುತ್ತೆ ಗ್ರೇ ಮ್ಯಾಟರ್ ಮನುಷ್ಯರ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಕನೆಕ್ಟನ್ನು ಹೊಂದಿದೆ ಕನೆಕ್ಷನನ್ನು ಹೊಂದಿದೆ ವ್ಯಕ್ತಿಯ ಚಲನಬಲನ ನೆನಪುಗಳು ಮತ್ತು ಭಾವನೆಗಳನ್ನ ಕಂಟ್ರೋಲ್ ಮಾಡುತ್ತೆ ಇತ್ತೀಚಿನ ಸ್ಟಡಿ ಒಂದರ ಪ್ರಕಾರ ಅತಿಯಾಗಿ ಮೊಬೈಲ್ ಬಳಸುವ ವ್ಯಕ್ತಿಗಳ ಗ್ರೇ ಮ್ಯಾಟರ್ ಬದಲಾವಣೆ ಆಗಿರೋದು ಗೊತ್ತಾಗಿದೆ ಗ್ರೇ ಮ್ಯಾಟರ್ ಕಡಿಮೆ ನಶಾ ಸಾಮಗ್ರಿ ಸೇವಿಸ್ತಾರಲ್ಲ ಅವರ ಬ್ರೈನ್ ನ ಗ್ರೇ ಮ್ಯಾಟರ್ ಗೆ ಹೋಲಿಕೆ ಕಂಡು ಮಟ್ಟಿಗೆ ಇದು ಆಲ್ಟರ್ ಮಾಡುತ್ತೆ ಇದು ಅಡಿಕ್ಷನ್ ಇಂದ ದೂರ ಆಗೋದು ಹೇಗೆ ಸಿಂಪಲ್ ಆನ್ಸರ್ ಜಾಸ್ತಿ ಮೊಬೈಲ್ ಯೂಸ್ ಮಾಡದೇ ಇರೋದು ಬಿಡಿಸಿ ಬಿಡಿಸಿ ಹೇಳಬೇಕು ಅಂದ್ರೆ ಯಾವುದೇ ಒಂದು ಅಭ್ಯಾಸ ರೂಢಿ ಆದ್ರೆ ಅದರಿಂದ ದೂರ ಆಗೋದು ತುಂಬಾ ಕಷ್ಟ ಆದರೂ ನಮಗಾಗಿ ನಮ್ಮವರಿಗಾಗಿ ಈ ಅಭ್ಯಾಸವನ್ನು ನಾವು ದುಶ್ಚಟವನ್ನು ಬಿಡಲೇಬೇಕು ನಮ್ಮ ಜೀವನದ ಮೇಲೆ ಕಂಟ್ರೋಲನ್ನು ನಾವು ಹೊಂದಬೇಕು ಸ್ಮಾರ್ಟ್ಫೋನ್ ಅಲ್ಲ ಹಾಗಾಗಿ ಸ್ಮಾರ್ಟ್ಫೋನ್ನ ಪ್ರಭಾವವನ್ನು ಲಿಮಿಟ್ ಮಾಡಬೇಕು ಮೊದಲು ಕಷ್ಟ ಅನಿಸಿದ್ರು ಕೂಡ ಅದರಿಂದ ಆಗೋ ಲಾಭ ತುಂಬ ಜಾಸ್ತಿ ಇದೆ ಲಿಮಿಟ್ ಮಾಡಿದ್ರೆ ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯ ನಿದ್ದೆ ಇದೆಯಲ್ಲ ತುಂಬಾ ತುಂಬಾ ಇಂಪಾರ್ಟೆಂಟ್ ಆದ್ರೆ ಈ ಸ್ಮಾರ್ಟ್ ಫೋನ್ ನಿಂದ ಜನರು ಸರಿಯಾಗಿ ನಿದ್ದೆ ಮಾಡೋದನ್ನೇ ಮರ್ತಿದ್ದಾರೆ ಮಲ್ಗೋಕ್ಕಿಂತ ಮುಂಚೆ ಕೂಡ ಮೊಬೈಲ್ ಮೇಲೂ ಕೂಡ ಹಿಂಗಿಟ್ಕೊಂಡು ಮೊಬೈಲ್ ಈ ತಪ್ಪನ್ನ ಈ ಕೂಡಲೇ ಬಿಟ್ಬಿಡಬೇಕು ನಿದ್ದೆ ಮಾಡೋಕ್ಕಿಂತ ಒಂದೆರಡು ಗಂಟೆ ಮುಂಚೆ ಮೊಬೈಲ್ನ ಸ್ಟಾಪ್ ಮಾಡಬೇಕು ಹತ್ತು ಗಂಟೆಗೆ ಮಲಗ್ತಿರಂದ್ರೆ ಎಂಟು ಗಂಟೆಗೆ ಸ್ಟಾಪ್ ಮಾಡಬೇಕು ಹನ್ನೆರಡು ಗಂಟೆಗೆ ಮಲಗ್ತಿರಂದ್ರೆ ಹತ್ತು ಗಂಟೆಗೆ ಸ್ಟಾಪ್ ಮಾಡಬೇಕು ಮೊಬೈಲ್ ಬಳಕೆ ಹಾಗೂ ಆದಷ್ಟು ನಿಮ್ಮಿಂದ ದೂರ ಇಡಬೇಕು ನೋಟಿಫಿಕೇಶನ್ ಆಫ್ ಮಾಡಿದ್ರೆ ಇನ್ನೂ ಒಳ್ಳೇದು ಯಾಕಂದ್ರೆ ಪದೇ ಪದೇ ಫೋನ್ ನೋಡೋದು ಕಮ್ಮಿ ಆಗುತ್ತೆ ಏನು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಡಿಕ್ಷನ್ ಗೆ ಪ್ರಮುಖ ಕಾರಣ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ರೀಲ್ಗಳು ಒಂದೆರಡು ಸಲ ನೋಡಿದ್ರೆ ಆಯ್ತು ಅಂತ ಶುರು ಮಾಡಿದ್ರೆ ಆಮೇಲೆ ಸ್ಟಾಪ್ ಆಗೋದೇ ಇಲ್ಲ ಕೆಲವು ಮೀಟರ್ಗಳವರೆಗೆ ಗಳವರೆಗೆ ಸ್ಕ್ರೋಲ್ ಆಗ್ತಾನೆ ಇರುತ್ತೆ ಅಲ್ಲದೆ ಟೈಮ್ ಹೋಗಿದ್ದು ಅರಿವಿಗೆ ಬರೋದೇ ಇಲ್ಲ ಸೊ ಹೆಚ್ಚಾಗಿ ಬಳಸುವ ಸೋಷಿಯಲ್ ಮೀಡಿಯಾ ಆಪ್ ಗಳಿಂದ ದೂರ ಇರಿ ಕಂಟ್ರೋಲ್ ಸಾಧಿಸುವವರೆಗೂ ನಿಮ್ಮ ಲೈಫ್ ಮೇಲೆ ಸ್ಮಾರ್ಟ್ಫೋನ್ ಹಿಡಿತ ಕಮ್ಮಿಯಾಗಿ ನಿಮ್ಮ ಹಿಡಿತ ಜಾಸ್ತಿ ಆಗುವರೆಗೂ ಅನ್ಇನ್ಸ್ಟಾಲ್ ಮಾಡಿದ್ರು ಆದ್ರೆ ಆಗಲ್ಲ ಬೇಕೇ ಬೇಕು ಅಂತಿದ್ರೆ ಬಳಕೆ ಕಮ್ಮಿ ಮಾಡಿ ಅಗತ್ಯದಾಗ ಮಾತ್ರ ಬಳಸಿ ಹಾಗೂ ವಾಟ್ಸಪ್ ಫೇಸ್ಬುಕ್ ನಲ್ಲಿ ನೋಟಿಫಿಕೇಶನ್ಸ್ ಮ್ಯೂಟ್ ಮಾಡಿ ಇಲ್ಲೇ ಆದ್ರೆ ಪ್ರತಿ ಕ್ಷಣಕ್ಕೂ ನಿಮ್ಮ ಅವುಗಳ ಕಡೆ ಹೋಗ್ತಾ ಇರುತ್ತೆ ಒಂದು ವೇಳೆ ನೋಡಿದ್ರು ಕೂಡ ಮಸ್ತ್ಮಗ ಡಾಟ್ ಕಾಮ್ನಂತಹ ನಂತಹ ಯೂಸ್ಫುಲ್ ಚಾನೆಲ್ಸ್ ನೋಡಿ ಅಕ್ಕಪಕ್ಕದಲ್ಲೇ ಕುಳಿತಿದ್ರು ಟೆಕ್ಸ್ಟ್ ಮಾಡಿ ಮಾತಾಡೋ ಜನ ಹೆಚ್ಚಿದ್ದಾರೆ ಅದರ ಬದಲು ಫೇಸ್ ಟು ಫೇಸ್ ಮಾತಾಡಿ ದೂರದಲ್ಲಿದ್ದವರಿಗೆ ಕಾಲ್ ಮಾಡಿ ಮಾತಾಡಿ ಮನೆಯಲ್ಲಿ ಕುಟುಂಬದವರೊಂದಿಗೆ ಹೆಚ್ಚಾಗಿ ಫೋನ್ ಬದುಕಿಟ್ಟು ಮನುಷ್ಯರೊಂದಿಗೆ ಜಾಸ್ತಿ ಉತ್ತಮ ಸಂಬಂಧವನ್ನು ಹೊಂದಿ ನಿಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಕೆಲಸ ಮಾಡ್ತಾ ಇದೆ ಅದರ ಮೇಲೆ ಹೆಚ್ಚಿನ ಗಮನ ಹರಿಸೋದ್ರಿಂದ ಮೊಬೈಲ್ ಬಳಕೆಯನ್ನು ಕಮ್ಮಿ ಮಾಡ್ಬೋದು ಇನ್ನು ಕೆಲವರ ಮೊಬೈಲ್ ಅಂತೂ ಗೊಬ್ಬರ ಆಗಿರುತ್ತೆ ಕಂಡ ಕಂಡ ಆಪ್ ಇನ್ಸ್ಟಾಲ್ ಮಾಡಿರ್ತಾರೆ ಕಂಡ ಕಂಡ ಸೀರೀಸ್ಗಳನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡಿರ್ತಾರೆ ಇದರಿಂದ ಮೊಬೈಲ್ ನಲ್ಲಿ ಮಾಡಬೇಕಾದ ಕೆಲಸ ಬಿಟ್ಟು ಅಂದ್ರೆ ಯಾವ ಉದ್ದೇಶಕ್ಕಾಗಿ ಮೊಬೈಲ್ ಅನ್ನು ಕೈಗೆತ್ಕೊಂಡಿರ್ತೀವೋ ಅದನ್ನ ಬಿಟ್ಟು ಇದೆಲ್ಲ ಆಪ್ ಇದೆಯಲ್ಲ ಅಂತ ನೋಡ್ತಾ ಹೋಗಬೇಕಾಗುತ್ತೆ ಅವುಗಳ ನೋಟಿಫಿಕೇಶನ್ ನೋಡ್ತಾ ಹೋಗಬೇಕಾಗುತ್ತೆ ಫಸ್ಟ್ ನೋಟಿಫಿಕೇಶನ್ ಎಲ್ಲದೂ ಆಫ್ ಮಾಡಿಬಿಡಿ ಆಗತ್ತೆ ಇರೋದನ್ನ ಬಿಟ್ಟು ಆ ಕೆಲಸ ಫಸ್ಟ್ ಮಾಡಿ ಬಟ್ ಸ್ಟಿಲ್ ಅಗತ್ಯ ಇಲ್ದಿರೋ ಆಪ್ ಗಳನ್ನ ಅನ್ಇನ್ಸ್ಟಾಲ್ ಮಾಡಿ ಜೊತೆಗೆ ವಾರದಲ್ಲಿ ಒಂದ್ ಸಲಿನೋ ಎರಡ್ ಸಲಿನೋ ಅಗತ್ಯ ಇದ್ದಾಗ ಮಾತ್ರ ನಿಮ್ಮ ಪ್ರೀತಿಯ ಶೋಸ್ ನ ಅಥವಾ ಈ ಮೂವೀಸ್ ನ ಡೌನ್ಲೋಡ್ ಮಾಡ್ಕೊಂಡು ನೋಡಿ ನಿಮ್ಮ ಮುಂದಿನ ತಲೆಮಾರಿಗಾಗುವಷ್ಟು ಎಪಿಸೋಡ್ಸ್ ನ ಇವಾಗಲೇ ಡೌನ್ಲೋಡ್ ಮಾಡಿಟ್ಕೊಳ್ಳುವ ಅಗತ್ಯ ಇಲ್ಲ ಅದರಿಂದ ಒಂದು ನಿಮಸ್ ಫೋನಲ್ಲಿ ಸ್ಪೇಸ್ ಕೂಡ ಹೋಗುತ್ತೆ ಜೊತೆಗೆ ಅಲ್ಲಿ ಇದೆಯಲ್ಲ ಅಲ್ಲಿ ಇದೆಯಲ್ಲ ನೋಡೋಣ ಟೈಮ್ ಇದೆಯಲ್ಲ ಅಂತೇಳಿ ನಿಮ್ಮ ಕೈನ ನಿಮ್ಮ ಬ್ರೈನ್ ಪ್ರಚೋದಿಸ್ತಾ ಇರುತ್ತೆ ಒತ್ತು ನಾನು ನೋಡ್ತೀನಿ ಒತ್ತು ನಾನು ನೋಡ್ತೀನಿ ಅಂತೇಳಿ ಒಂದಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೂಡ ವರ್ಕ್ ಆಗ್ಬೋದು ಈ ವಿಚಾರದಲ್ಲಿ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ನಲ್ಲಿ ದಿನಕ್ಕೆ ನೀವು ಎಷ್ಟು ಗಂಟೆ ಫೋನ್ ಬಳಸಿದ್ದಿ ಯಾವ ಆ್ಯಪ್ಗೆ ಎಷ್ಟು ಟೈಮನ್ನು ಖರ್ಚು ಮಾಡ್ತಾ ಇದ್ದೀರಿ ಅಂತ ತೋರಿಸೋ ಫೀಚರ್ ಇದ್ದೇ ಇರುತ್ತೆ ಇತ್ತೀಚಿನ ಎಲ್ಲ ಫೋನ್ಗಳಲ್ಲೂ ಆಂಡ್ರಾಯ್ಡ್ ಹಾಗೂ ಐ ಓ ಎಸ್ನಲ್ಲಿ ಇದಿದ್ದೇ ಇರುತ್ತೆ ದಿನಕ್ಕೆ ಇಂತಿಷ್ಟು ಗಂಟೆ ಮಾತ್ರ ಮೊಬೈಲ್ ಬಳಕೆ ಮಾಡಬೇಕು ಅಂತೇಳಿ ಟೈಮ್ ಕೂಡ ಸೆಟ್ ಮಾಡ್ಬೋದು ಅಲ್ಲದೆ ಯಾವ ಆಪ್ ನಲ್ಲಿ ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಿರೋ ಆ ಎಲ್ಲ ಆ್ಯಪ್ಗಳಿಗೂ ಟೈಮರ್ ಇಡಬಹುದು ನೀವು ದಿನಕ್ಕೆ ಇಂತಿಷ್ಟು ಗಂಟೆ ಮಾತ್ರ ಈ ಆಪ್ ವರ್ಕ್ ಆಗಬೇಕು ಆಮೇಲೆ ಲಾಕ್ ಆಗಬೇಕು ಅಂತ ಕೂಡ ಮಾಡಬಹುದು ಅಲ್ಲದೆ ನೈಟ್ ಮೋಡನ್ನ ಬೆಡ್ ಟೈಮ್ ಇದ ನೀವು ಸೆಟ್ ಮಾಡಬಹುದು ಅದು ಕೂಡ ಮೊಬೈಲ್ನಿಂದ ಸ್ವಲ್ಪ ದೂರ ಆಗೋಕೆ ನಿಮಗೆ ಹೆಲ್ಪ್ ಆಗುತ್ತೆ ಆದ್ರೂ ಕೂಡ ಕೆಲವರು ಅದನ್ನೆಲ್ಲ ಮಾಡಿರ್ತಾರೆ ಆ ಟೈಮರ್ ಅಲರ್ಟ್ ಬಂದ ತಕ್ಷಣ ಮುಗಿತು ಟೈಮ್ ಅಂತ ಬಂದ ತಕ್ಷಣ ಇನ್ನೊಂದು ಹತ್ತು ನಿಮಿಷ ಆಡ್ ಮಾಡೋದು ಒಂದು ಒಂದು ಅರ್ಧ ಗಂಟೆ ಆಡ್ ಮಾಡೋದು ಅಥವಾ ನೈಟ್ ಮೋಡ್ ಆನ ತಕ್ಷಣ ನೈಟ್ ಮೋಡ್ನ ಆಫ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡೋದೆಲ್ಲ ಮಾಡ್ತಿರ್ತಾರೆ ಸೊ ಅಗೇನ್ ಎಲ್ಲವೂ ಕೂಡ ನಿಮ್ಮ ಕಂಟ್ರೋಲ್ ನಲ್ಲಿ ಇರೋದು ಆದರೂ ಕೂಡ ಈ ಟ್ರಿಕ್ಸ್ ನಿಮಗೆ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇದೀವಿ ಏನಿದೆ ಅಂತ ಹೇಳ್ತೀವಿ ನೋಡಿ ಆಂಡ್ರಾಯ್ಡ್ ನಲ್ಲಿ ಆದ್ರೆ ಈ ಡಿಜಿಟಲ್ ವೆಲ್ ಬೀಯ್ ಅಂಡ್ ಪ್ಯಾರೆಂಟಲ್ ಕಂಟ್ರೋಲ್ಸ್ ಅಂತ ಇರುತ್ತೆ ಎಲ್ಲ ಸ್ಮಾರ್ಟ್ ಫೋನ್ ನೂ ಇರುತ್ತೆ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು ಬಟ್ ಹೆಚ್ಚಿನ ಫೋನ್ ನಲ್ಲಿ ಈ ರೀತಿ ಇರುತ್ತೆ ಅಲ್ಲಿ ಸೆಟ್ಟಿಂಗ್ಸ್ ಹೋದಾಗ ಅದು ನಿಮಗೆ ಸಿಗುತ್ತೆ ಅಲ್ಲಿ ಚಾರ್ಟ್ ಇರುತ್ತೆ ಅದರಲ್ಲಿ ಒಂದು ದಿನದ ನಿಮ್ಮ ಬಳಕೆಯ ಮೊಬೈಲ್ ಬಳಕೆಯ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಅಲ್ಲಿ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ವೀಕ್ಲಿ ಟ್ರೆಂಡ್ ಕೂಡ ಚೆಕ್ ಮಾಡ್ಬೋದು ಅಲ್ಲೇ ನಿಮಗೆ ನಿಮ್ಮ ಮೊಬೈಲ್ ಇರೋ ಆ್ಯಪ್ಸ್ ಕೂಡ ತೋರಿಸ್ತಾರೆ ಯಾವುದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಿ ಅಂತ ತೋರಿಸ್ತಾರೆ ಆ್ಯಪ್ ಟೈಮರ್ ಅಂತ ಕೂಡ ಆಪ್ಷನ್ಸ್ ಇರುತ್ತೆ ಸ್ವಲ್ಪ ಹುಡುಕಿ ಇಂತಲ್ಲೇ ಇರುತ್ತೆ ಯಾಕೆ ಹೇಳ್ತಿಲ್ಲ ಅಂದ್ರೆ ಒಂದೊಂದು ಫೋನ್ ಅಲ್ಲಿ ಕಡೆ ಕೊಟ್ಟಿರ್ತಾರೆ ಆಪ್ ಟೈಮರ್ ಅಂತ ಇರುತ್ತೆ ಅಲ್ಲಿ ಇಂತಿಂತ ಆಪ್ ಇಂತಿಷ್ಟು ಮಿನಿಟ್ಸ್ ಮಾತ್ರ ಯೂಸ್ ಮಾಡಬಹುದು ನಾನು ಅಂತ ಹೇಳಿ ಸೆಟ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇರುತ್ತೆ ಆ ಟೈಮ್ ಮುಗಿದ ತಕ್ಷಣ ಅದು ಲಾಕ್ ಆಗುತ್ತೆ ಆ ದಿನಕ್ಕೆ ನೆಕ್ಸ್ಟ್ ಡೇನೆ ಮತ್ತೆ ಓಪನ್ ಆಗುತ್ತೆ ಇನ್ನು ಆ್ಯಪಲ್ ಡಿವೈಸಸ್ ಆದರೆ ಐಫೋನ್ ಅಥವಾ ಐಪ್ಯಾಡ್ ಈ ತರ ಇದ್ರೆ ನಿಮ್ಮ ಮಾತ್ರ ಅಲ್ಲಿ ಡಿಜಿಟಲ್ ವೆಲ್ ಬೀಯಿಂಗ್ ಬದಲು ಅಲ್ಲಿ ಸ್ಕ್ರೀನ್ ಟೈಮ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೇಮ್ ಮೇಲೆ ಹೇಳಿದ ಎಲ್ಲ ಫೀಚರ್ಸ್ ನಿಮಗೆ ಅಲ್ಲೂ ಕೂಡ ಸಿಗುತ್ತೆ ಇಷ್ಟೆಲ್ಲ ಮಾಡಿದ ಬಳಿಕವೂ ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ನಿಮ್ಮ ಜೀವನಕ್ಕೆ ಅದು ಹಾನಿ ಮಾಡ್ತಾ ಇದೆ ಮೊಬೈಲ್ ನೋಡ್ತೀರಿ ಸಿಕ್ಕಾಪಟ್ಟೆ ಅದರಲ್ಲೂ ಕೂಡ ಯೂಸ್ಲೆಸ್ ಕೆಲಸಗಳನ್ನ ಜಾಸ್ತಿ ಮಾಡ್ತೀರಿ ಯೂಸ್ಲೆಸ್ ಐಟಮ್ಸ್ ನ ಜಾಸ್ತಿ ನೋಡ್ತೀರಿ ನಿಮ್ಮ ಕರಿಯರ್ಗೆ ನಿಮ್ಮ ಉದ್ಯೋಗಕ್ಕೆ ಹೆಲ್ಪ್ ಆಗುವಂತ ಯಾಕಂದ್ರೆ ಕೆಲವರಿಗೆ ಪಾಪ ಉದ್ಯೋಗದ ಅನಿವಾರ್ಯತೆಗಳು ಕೂಡ ಇರುತ್ತೆ ಅವರ ಕೆಲಸಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಚಟುವಟಿಕೆಗಳು ಫೋನ್ ನಲ್ಲೇ ಆಗ್ತಾ ಇರುತ್ತೆ ಇಲ್ಲ ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡು ಕೂರ್ಬೇಕಾಗಿರುತ್ತೆ ಅಂತವರು ಯೋಚನೆ ಮಾಡಿ ಅಂತ ಕೆಲಸಗಳಿಗಾದ್ರೆ ಏನೂ ಮಾಡೋಕ್ಕಾಗಲ್ಲ ಆಗ್ಲೇ ಹೇಳಿದಾಗೆ ಬ್ಲೂ ಲೈಟ್ ಫಿಲ್ಟರ್ ಅಥವಾ ಮೊಬೈಲ್ ಅಲ್ಲಿ ಆನ್ ಮಾಡ್ಕೊಳ್ಳೋದು ಹಾಗೆ ಪ್ರೊಟೆಕ್ಟಿವ್ ಗ್ಲಾಸ್ ಗಳನ್ನ ಈ ಬ್ಲೂ ಲೈಟ್ ಫಿಲ್ಟರ್ ಕಂಪ್ಯೂಟರ್ ರೀಡಿಂಗ್ ಗ್ಲಾಸ್ ಗಳನ್ನ ಹಾಕೊಂಡು ನೋಡೋದು ಈ ರೀತಿ ಮಾಡಿ ನೀವು ಕೆಲಸ ಮಾಡೋರಾದ್ರೆ ಕೆಲಸ ಬಿಟ್ಟು ಇತರ ಉದ್ದೇಶಗಳಿಗೆ ಸೋಶಿಯಲ್ ಮೀಡಿಯಾ ಯಾರ ಜೀವನದಲ್ಲಿ ಏನಾಗ್ತಿದೆ ತಿಳ್ಕೊಳಕೆ ಅಥವಾ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾತ್ರ ಸಿಕ್ಕಾಪಟ್ಟೆ ಫೋನ್ ಯೂಸ್ ಮಾಡ್ತಿರೋರಿಗೆ ಇದೆಲ್ಲವೂ ಕೂಡ ಅನ್ವಯ ಆಗುತ್ತೆ ಸೊ ಅಂತವರು ನಾವು ಹೇಳಿದ ಇದೆಲ್ಲ ಟಿಪ್ಸ್ ಅನ್ನ ಫಾಲೋ ಮಾಡಿದ್ಮೇಲೂ ಕೂಡ ವರ್ಕ್ ಆಗ್ಲಿಲ್ಲ ನಿಮ್ಮ ಜೀವನಕ್ಕೆ ತುಂಬಾ ಹಾನಿ ಆಗ್ತಿದೆ ಅಂತ ನಿಮಗೆ ಅನಿಸ್ತಾ ಇದ್ರೆ ನೀವು ವೈದ್ಯರ ಬಳಿ ಸಲಹೆ ಪಡೆಯೋದು ತುಂಬಾ ತುಂಬಾ ಉತ್ತಮ ಏನೋ ದೊಡ್ಡವ್ರದೊಂದ್ ಕಡೆ ಆದ್ರೆ ಮಕ್ಳಿಗೂ ಕೂಡ ಅದೇ ಪರಿಸ್ಥಿತಿ ಆಗ್ತಾ ಇದೆ ಪೇರೆಂಟ್ಸ್ ಗೆ ಊಟ ಮಾಡ್ಸಕ್ಕೆ ಮುಂಚಿನ ತರ ಕತೆ ಹೇಳ್ಕೊಂಡು ಹಾಡು ಹೇಳ್ಕೊಂಡು ಎಲ್ಲ ಇಂಟ್ರೆಸ್ಟ್ ಇರೋದಿಲ್ಲ ಅರಿಪುರ್ಸೋತಿ ಇರೋದಿಲ್ಲ ಹಾಡ್ ಹಾಕಿಟ್ಟು ನೋಡು ನೋಡು ಆ ಆ ಮಾಡು ಅಂತ ತಿನ್ನಿಸ್ತಾ ಇರ್ತಾರೆ ಮಕ್ಕಳಿಗೆ ಅದೇ ಅಭ್ಯಾಸ ಆಗ್ತಾ ಹೋಗುತ್ತೆ ಇವರೇನೋ ಬಿಜಿ ಇರ್ತಾರೆ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡೋದ್ರಲ್ಲಿ ಮೊಬೈಲ್ ನೋಡೋದ್ರಲ್ಲಿ ಬಿಜಿ ಇರ್ತಾರೆ ಅಥವಾ ಇನ್ನೊಂದಿನ ಟಿವಿ ನೋಡ್ತಾ ಇರ್ತಾರೆ ಮಕ್ಳು ಡಿಸ್ಟರ್ಬ್ ಅಂತ ಹೇಳಿ ಮಾಡಬಾರ್ದಂತೇಳಿತ್ಕೊ ನೋಡಂತ ಹಾಕ್ಕೊಟ್ಟು ಅವ್ರನ್ನ ಕೂಡ ಅದಕ್ಕೆ ಅಡಿಕ್ಟ್ ಮಾಡ್ತಾ ಇರ್ತಾರೆ ಅದು ಆಗದಿರ್ತಾರೆ ನೋಡ್ಕೋಬೇಕು ಮಕ್ಕಳ ಗಮನ ಸ್ಕ್ರೀನ್ ಬದಲಿಗೆ ಆಟ ಹಾಗೂ ವಿದ್ಯೆ ಕಡೆಗೆ ಹೋಗೋ ರೀತಿ ನೋಡ್ಕೋಬೇಕು ತುಂಬಾ ಚಿಕ್ಕ ಮಕ್ಕಳಿಗಾದರೆ ಅವರಿಗೆ ಇತರ ಮಕ್ಕಳೊಂದಿಗೆ ಕರ್ಕೊಂಡು ಹೋಗಿ ಆಟ ಆಡಿಸೋದ್ರ ಕಡೆ ಜಾಸ್ತಿ ಪೇರೆಂಟ್ಸ್ ಗಮನ ಹರಿಸಬೇಕು ಇಲ್ಲಾಂದ್ರೆ ಅಕ್ಕ ಮಕ್ಕಳು ಯಾರು ಇಲ್ಲಾಂದ್ರೆ ನೀವೇ ಮಕ್ಕಳಾಗಿ ಮಕ್ಕಳೊಂದಿಗೆ ಆಟ ಆಡಬೇಕು ಫಿಸಿಕಲ್ ಗೇಮ್ಸ್ ಆಡಬೇಕು ಅದರಿಂದ ಮಕ್ಕಳಿಗೆ ಒಳ್ಳೇದಾಗುತ್ತೆ ಮಕ್ಕಳ ಕಣ್ಣು ಕೂಡ ಸೇವ್ ಆಗುತ್ತೆ ಅವರ ಮೆಂಟಲ್ ವೆಲ್ಬೀಂಗು ಕೂಡ ತುಂಬಾ ಇಂಪಾರ್ಟೆಂಟ್ ಅದು ಇತ್ತೀಚಿನ ಮಕ್ಕಳಲ್ಲಿ ಮೂರು ವರ್ಷಕ್ಕಿಂತ ಕೆಳಗಿನ ಮಕ್ಕಳಲ್ಲಿ ಮಾತು ಲೇಟ್ ಆಗ್ತಿದೆ ಅಂತ ಹೇಳಿ ಪೋಷಕರು ಹೇಳ್ತಿದ್ದಾರೆ ಅದರ ಅಪರಾಧಿಗಳು ದೇವರಲ್ಲ ನೀವೇ ಅದರ ಅಪರಾಧಿಗಳು ಹೆಚ್ಚಿನ ಸಂದರ್ಭಗಳಲ್ಲಿ ಮೊಬೈಲ್ ಕೊಟ್ಟು 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 ಅವ್ರ ಹತ್ರ ಮಾತಾಡಿಸ್ದೆ ಮಾತಾಡಿಸ್ದೆ ಮಕ್ಕಳು ಮಾತು ಕಲಿಯೋದು ಸ್ವಲ್ಪ ಲೇಟ್ ಆಗುತ್ತೆ ಇದು ಕೂಡ ಇತ್ತೀಚೆ ಜಾಸ್ತಿ ನಡೀತಾ ಇದೆ ಇದರಲ್ಲೆಲ್ಲ ಪೋಷಕರ ಪಾತ್ರಣೆ ತುಂಬಾ ಮುಖ್ಯ ಮನೆಯ ವಾತಾವರಣ ಮುಖ್ಯ ಆಗುತ್ತೆ ಮಕ್ಕಳ ಹತ್ರ ನೀವು ಡ್ರಾಯಿಂಗ್ ಮಾಡಿಸ್ಬೋದು ಡ್ರಾಯಿಂಗ್ ಹೇಳ್ಕೊಡ್ಬೋದು ಪೇಂಟಿಂಗ್ ಹೇಳ್ಕೊಡ್ಬೋದು ಡ್ಯಾನ್ಸ್ ಹಾಡು ಈ ಥರದ್ದು ಯಾವುದನ್ನಾದರೂ ಕೂಡ ಮಾಡಿಸ್ಬೋದು ಅಥವಾ ಅಂತಹ ಯಾವ್ದಾದ್ರು ಕ್ಲಾಸ್ಗಳಿಗಾದರೂ ಮಕ್ಕಳನ್ನ ಸೇರಿಸಬಹುದು ಮಕ್ಕಳು ದೊಡ್ಡವರನ್ನ ನೋಡಿ ಕಲಿತಾರೆ ಅದು ನಿಜ ಅದು ಸೊ ಮಕ್ಕಳು ಮುಂದೆ ನೀವು ಕೂಡ ಹೆಚ್ಚಾಗಿ ಮೊಬೈಲ್ ಬಳಸ್ತಾ ಕೂತ್ರೆ ಅವರು ಅದನ್ನೇ ಫಾಲೋ ಮಾಡ್ತಾರೆ ಅದರಲ್ಲೂ ಊಟ ಮಾಡುವಾಗ ಮಲಗೋ ಮುನ್ನ ಮೊಬೈಲ್ ಬಳಸಲೇಬೇಡಿ ಸ್ನೇಹಿತರೆ ಸ್ಮಾರ್ಟ್ಫೋನ್ ಇಂದ ಎಷ್ಟು ಲಾಭ ಇದೆಯೋ ಹಾಗೆ ಅದರ ಅತಿಯಾದ ಬಳಕೆಯಿಂದ ಅಷ್ಟೇ ದುಷ್ಪರಿಣಾಮ ಇದೆ ದೊಡ್ಡವರಿಗೆ ಮಕ್ಕಳಿಗೆ ಸ್ಮಾರ್ಟ್ಫೋನ್ ಅಪಾಯಕಾರಿ ವಸ್ತುವಾಗಿದೆ ಅದು ನಮ್ಮನ್ನ ಕಂಟ್ರೋಲ್ ಮಾಡೋಕೆ ಅವಕಾಶ ಕೊಡಬೇಡಿ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ನೀವು ಕಡಿಮೆ ಯೂಸ್ ಮಾಡಿ ಬೇರೆಯವರಿಗೂ ಈ ಬಗ್ಗೆ ತಿಳಿಸ್ಕೊಡಿ ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಇದನ್ನ ಶೇರ್ ಮಾಡಿ ಯಾಕಂದರೆ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸ್ಮಾರ್ಟ್ಫೋನ್ ಅಡಿಕ್ಟ್ ಆಗ್ತಿರುವ ಆಗಿರುವ ಕಾಲ ನಾನು ನೋಡ್ತಾ ಇದ್ದೀವಿ ಹೇಗಾಗಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ